ರಾಜ್ಯದ ವಾಹನ ಸವಾರರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. HSRP ನಂಬರ್ ಪ್ಲೇಟ್ ಅಳವಡಿಕೆಯ ಗಡುವು ಏನಿದೆ ಅದನ್ನ ವಿಸ್ತರಣೆ ಮಾಡಲಾಗಿದೆ. ಮತ್ತೆ 3 ತಿಂಗಳು ವಿಸ್ತರಣೆಯಾಗಿದೆ HSRP ಪ್ಲೇಟ್ ಅಳವಡಿಕೆಯ ಗಡುವು. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ನಿರ್ಧಾರದಿಂದ ವಾಹನ ಸವಾರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ವಾಹನಗಳ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇದು HSRP. ಈ ನಂಬರ್ ಪ್ಲೇಟ್ ಅನ್ನ ಈಗ ಅಳವಡಿಕೆ ಮಾಡಿಕೊಳ್ಳೋದು ಕಡ್ಡಾಯ. ಆದರೆ ಅದಕ್ಕೆ ಒಂದು ಸಮಯ ನಿಗದಿಯಾಗಿದೆ, ಆ ಸಮಯದ ವಿಸ್ತರಣೆಯಾಗಿದೆ. ಈಗಾಗಲೇ 18 ಲಕ್ಷ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿದೆ. ಆದರೆ ಒಟ್ಟಾರೆ ಲೆಕ್ಕ ನೋಡಿದ್ರೆ ಕೇವಲ 9.16% ಮಾತ್ರ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಂಡಿರೋದು. ಅಂದ್ರೆ ನಮ್ಮ ರಾಜ್ಯದಲ್ಲಿ HSRP ನಂಬರ್ ಪ್ಲೇಟ್ ಅಳವಡಿಕೆ ತಡ ಆಗಿದೆ. ಹೀಗಾಗಿ 3 ತಿಂಗಳ ಅವಧಿಯನ್ನ ವಿಸ್ತರಿಸಿ ನಂಬರ್ ಪ್ಲೇಟ್ ಅಳವಡಿಸ್ತೀವಿ ಅಂತ ಪರಿಷತ್ನಲ್ಲಿ ಮಾದೇಗೌಡ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದ್ದಾರೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯ ಗಡುವು 3 ತಿಂಗಳ ವಿಸ್ತರಣೆಯಾಗಿದೆ ಎನ್ನುವ ಘೋಷಣೆ ಮಾಡಿದ್ದಾರೆ ಸಾರಿಗೆ ಸಚಿವರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, HSRP ನಂಬರ್ ಪ್ಲೇಟ್ ಅಳವಡಿಕೆಯ ಕುರಿತಾಗಿ ಬಹಳ ಜನರಿಗೆ ಅರಿವಿನ ಕೊರತೆ ಇದೆ ಅಂತೇಳಿ ಈಗ ಕಳೆದ ದಿನಗಳಲ್ಲಿ ಸಾಕಷ್ಟು ಮಂದಿ ಹಾಕಿಸ್ಕೊಂಡ್ರಲ್ಲೋ ಅಂತ ಮಾತಿತ್ತು. ಹಾಗಾಗಿ ಒಂದು ಬಾರಿ ಅದರ ಗಡುವು ವಿಸ್ತರಣೆಯಾಗಿತ್ತು, ಆದರೂ ಇನ್ನೂ ಹೆಚ್ಚಳ ಆಗಿಲ್ವಾ? ಈಗಾದರೆ ಮತ್ತೆ 3 ತಿಂಗಳು ವಿಸ್ತರಣೆ ಆಗಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ವಾಹನ ಸವಾರಿಗೆ ರಿಲೀಫ್, ಆದರೆ ಈ ನಂಬರ್ ಪ್ಲೇಟ್ ಅಳವಡಿಕೆ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯ ಆಗಬೇಕಿದೆಯಾ ಅಂತ? ಖಂಡಿತ ಪ್ರತಿಮಾ, ಯಾಕಂತಂದ್ರೆ 3 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾದಂತ ಗಡುವು ವಿಸ್ತರಣೆ ಆಗಿತ್ತು. ಕಡ್ಡಾಯವಾಗಿ HSRP ನಂಬರ್ ಪ್ಲೇಟ್ ನ ಹಾಕಿಸ್ಕೊಂಡ್ಬೇಕು ಅನ್ನೋದಿದೆ. ಜೊತೆಗೆ ಗಡುವನ್ನ ಕೂಡ ಕೊಡ್ಲಾಗಿತ್ತು, ದೊಡ್ಡ ಪ್ರಮಾಣದ ಫೈನ್ ಹಾಕ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಾಗಿತ್ತು. ಆದ್ರೂ ಕೂಡ ಕೇವಲ 9.16% ಮಾತ್ರ ನಂಬರ್ ಪ್ಲೇಟ್ಗಳು ಅಳವಡಿಕೆ ಆಗಿದೆ ಅಂತಕ್ಕಂಥದ್ದು. ಸೊ ಈ ಒಂದು ನಂಬರ್ ಪ್ಲೇಟ್ ಅಳವಡಿಕೆಯ ಒಂದು ಲೆಕ್ಕವನ್ನ ನೋಡಿದಾಗ, ಒಂದು ಗಣನೆಗೆ ತೆಗೆದುಕೊಂಡಾಗ, ಇಷ್ಟೇ ಇಷ್ಟು ಪ್ರಮಾಣದಲ್ಲಿ ಅಳವಡಿಕೆಯನ್ನ ಮಾಡ್ಕೊಂಡಿರೋದು ನೋಡಿದಾಗ ಅದರ ಬಗ್ಗೆ ಅರಿವಿನ ಅಗತ್ಯ ಇದೆ ಅಂತಕ್ಕಂಥದ್ದು. ಕೇವಲ ದಂಡದ ಒಂದು ನೆಪದಲ್ಲಿ ದಂಡದ ಒಂದು ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ನಂಬರ್ ಪ್ಲೇಟ್ ಬದಲಾವಣೆಯ ವಿಚಾರವಾಗಿ, HSRP ನಂಬರ್ ಪ್ಲೇಟ್ ನ ಅಳವಡಿಕೆ ಮಾಡ್ಕೊಳ್ಳೋ ವಿಚಾರವಾಗಿ ವಾಹನ ಸವಾರರು ಆಲಸ್ಯ ತೋರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಇರುವಂತಹ ಜಾಗೃತಿಯನ್ನ ಮೂಡಿಸ್ಬೇಕು. HSR ಪ್ಲೇಟ್ ನ ಅಳವಡಿಕೆಗೆ ಇರುವಂತಹ ಅವಶ್ಯಕತೆ ಏನು, ಯಾಕೆ ಈ ನಂಬರ್ ಪ್ಲೇಟ್ ನ ಅಳವಡಿಕೆ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಇದು ಹೈ ಸೆಕ್ಯೂರಿಟಿಯನ್ನ ನೀಡುತ್ತೆ ನಮ್ಮ ವಾಹನಗಳಿಗಿರ್ಬೋದು, ಹಾಗೆ ಆಗುವಂತಹ ಅಪಘಾತಗಳಿಗಿರ್ಬೋದು, ಅದೇ ರೀತಿಯಾಗಿ ವಾಹನ ಕಳ್ಳತನವಾದ್ರೆ ಅಂದ್ರೆ ಸಿಗ್ನಲ್ ಜಂಪ್ ಎಲ್ಲ ಆದ್ರೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ಅನುಕೂಲಕರವಾಗಿದೆ, ಯಾಕೆ ಇದನ್ನ ಅಳವಡಿಕೆ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕಾಗಿದೆ. ಸೊ ಅಲ್ಲಲ್ಲಿ ಕ್ಯಾಂಪ್ ಗಳನ್ನ ಕೂಡ ಮಾಡ್ಬೇಕು, ಯಾವ ರೀತಿ ಅಳವಡಿಕೆಯನ್ನ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಆನ್ಲೈನ್ ಮೂಲಕವಾಗಿ ಅಳವಡಿಕೆಯನ್ನ ಮಾಡ್ಬೇಕು ಇದನ್ನ, ಅಂದ್ರೆ ಈ ಪ್ಲೇಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ನಂಬರ್ ಪ್ಲೇಟ್ ನ. ಸೊ ಅದು ಯಾವ ರೀತಿಯಾಗಿ ನಡೀಬೇಕು ಅನ್ನೋದು ಕೂಡ ತಿಳಿಸ್ಬೇಕಾದಂತಹ ಅಗತ್ಯ ಒಂದು ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಶ್ನೆ, ಅಂದ್ರೆ ಮಧು ಮಾದೇಗೌಡರು ಕೇಳಿರುವಂತಹ ಪ್ರಶ್ನೆಗೆ ಪರಿಷತ್ನಲ್ಲಿ ಉತ್ತರಿಸಿರುವಂತಹ ಸಚಿವ ರಾಮಲಿಂಗ ರೆಡ್ಡಿ ಅವರು ಅವಧಿಯನ್ನ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಹೇಳಿರುವಂತಹ ಪ್ರಕಾರವಾಗಿ February 17 ಕಡೆಯ ದಿನಾಂಕವಾಗಿದ್ದು, ಇನ್ನು 2 ದಿನದಲ್ಲಿ ಈ ಒಂದು ಟಾರ್ಗೆಟ್ ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಜನರು ಕೂಡ ಇದ್ರ ಬಗ್ಗೆ ಜಾಗೃತಿ ಆಗ್ಬೇಕಾಗಿದೆ. ಸೊ ಹಾಗಾಗಿ 3 ತಿಂಗಳ ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಇದಾಗಿ ಈಗ ಸದ್ಯಕ್ಕೆ ಒಂದು ರೀತಿಯಾದಂತ ಬಿಗ್ ರಿಲೀಫ್ ಅಂತ ಅನ್ಸುತ್ತೆ. ಆದ್ರೆ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ದೊಡ್ಡ ಪ್ರಮಾಣದ ದಂಡವನ್ನ ವಾಹನ ಸವಾರರು ಕಟ್ಟಬೇಕಾಗುತ್ತೆ. ಹಾಗಾಗಿ ವಾಹನ ಸವಾರರು ಕೂಡ ಎಚ್ಚರಿಕೆಯಿಂದ ನಂಬರ್ ಪ್ಲೇಟ್ ನ ಅಳವಡಿಕೆ ಮಾಡ್ಕೊಳ್ಳುವಂತಹ ಕಡೆ ಅವರು ಗಮನವನ್ನ ಹರಿಸ್ಬೇಕು. ಜೊತೆಗೆ ಸರ್ಕಾರ ಕೂಡ ಅಲ್ಲಲ್ಲಿ ಕ್ಯಾಂಪ್ ಗಳನ್ನ ಮಾಡಿ ಜಾಗೃತಿಗೊಳಿಸುವಂತದ್ದು, ಯಾವ ರೀತಿಯಾಗಿ ಅಳವಡಿಕೆ ಮಾಡ್ಕೋಬೇಕು ಅಂತ ಗ್ರಾಮಾಂತರ ಭಾಗಗಳಲ್ಲೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡುವಂತದ್ದು ಕೂಡ ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಮಾ. ರಕ್ಷಾ, ಅಂದ್ರೆ ಇಲ್ಲೂ ಈವರೆಗೂ 18 ಲಕ್ಷ ವಾಹನಗಳಿಗೆ ಈ HSRP ನಂಬರ್ ಪ್ಲೇಟ್ ಅಳವಡಿಕೆ ಅಂತಿದ್ದಾರೆ. ಅಂದ್ರೆ ನಾವು ಲೆಕ್ಕ ನೋಡ್ತಾ ಹೋದ್ರೆ ಬರೀ 9.16% ಜನ ಮಾತ್ರ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿದ್ದಾರೆ ವಾಹನ ಸವಾರನದು, ಭಾರಿ ಕಡಿಮೆ ಸಂಖ್ಯೆ ಆಯ್ತು. ನಂಬರ್ ಪ್ಲೇಟ್ ಅಳವಡಿಕೆ ತಡ ಆಗಿದೆ, ಹಾಗಾಗಿ ನಮ್ಮ ಅವಧಿಯನ್ನು ವಿಸ್ತರಿಸ್ತಾ ಇದ್ದೀವಿ ಅಂತಿದ್ದಾರೆ ರಾಮಲಿಂಗ ರೆಡ್ಡಿ. ತಡ ಆಗೋದಕ್ಕೆ ಏನ್ ಕಾರಣ? ಅಂದ್ರೆ ಕೇವಲ ಜನರಿಗೆ ಅರಿವಿನ ಕೊರತೆ ಅಷ್ಟೇನಾ, ಅಥವಾ ಈ ಪ್ರಕ್ರಿಯೆಗಳಲ್ಲಿ ಏನಾದರೂ ವಿಳಂಬ ಆಗ್ತಾ ಇದೆಯಾ, ಹೇಗೆ ಅಂತ? ಹೌದು, ಪ್ರಕ್ರಿಯೆಗಳಲ್ಲೂ ವಿಳಂಬ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳ್ಪಡ್ತಿದ್ದಾರೆ. ವೆಬ್ಸೈಟ್ ನಲ್ಲೂ ಕೂಡ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ, ಅದು ಬಹಳ ಈಸಿಯೆಸ್ಟ್ ಆಗುತ್ತೆ. ಹಾಗೇನೆ ಕೆಲವೊಂದು ಫೇಕ್ ವೆಬ್ಸೈಟ್ ಗಳು ಕೂಡ ಶುರುವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಜನರು ಕೂಡ ಫೇಕ್ ವೆಬ್ಸೈಟ್ ಗಳಲ್ಲಿ ಹೋಗಿ ದುಡ್ಡು ಕಟ್ಟಿ ಕಳ್ಕೊಂಡಿರುವಂತಹ ನಿದರ್ಶನಗಳು ಕೂಡ ಇದೆ.
ಅಂದ್ರೆ ಕೊನೆಯದಾಗಿ ಪ್ರೋಸೆಸ್ ಎಲ್ಲ ಆದ ನಂತರ ಕೊನೆಯದಾಗಿ ಅಮೌಂಟ್ ಪೇ ಮಾಡಬೇಕಾದಾಗ್ಲೂ ಕೂಡ ಸಾಕಷ್ಟು ವಿಳಂಬವಾಗಿ ವೆಬ್ಸೈಟ್ ವರ್ಕ್ ಮಾಡ್ತಿದೆ ಅನ್ನೋಂತ ಆರೋಪಗಳು ಕೂಡ ಇದೆ. ಹಾಗೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ. ಎಲ್ಲಿ ಹೋಗಿ ಮಾಡಿಸೋದು, ಎಲ್ಲಿ ಹೋಗಿ ಇದನ್ನ ತಗೊಳ್ಳೋದು, ಯಾವ ರೀತಿ ಇದು ಡೆಲಿವರಿ ಆಗುತ್ತೆ ನಮ್ಗೆ, ಈ ರೀತಿಯಾದಂತ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಇರ್ತಕ್ಕಂಥದ್ದು. ಯಾವತ್ತು ನಮ್ಮ ಕೈಗೆ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಕಡೆ ಸರ್ವಿಸ್ ಸೆಂಟರ್ ಗಳಲ್ಲಿ ನಂಬರ್ ಪ್ಲೇಟ್ ಬಂದ್ರು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅಳವಡಿಕೆ ಮಾಡಿಕೊಡುವಂತಹ ಮೆಕ್ಯಾನಿಕ್ ಗಳು ಕೂಡ ಸಾಕಷ್ಟು ಕಡಿಮೆ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಅಲ್ಲಿಯೂ ಕೂಡ ಅರಿವಿನ ಒಂದು ಪ್ರಮಾಣ ಕಡಿಮೆ ಇದೆ. ಇದನ್ನ ಎಸ್ಎಸ್ಆರ್ಪಿ ಪ್ಲೇಟ್ ನ ಅಳವಡಿಕೆ ಮಾಡ್ಕೊಡೋದು ಕಡ್ಡಾಯ, ಆದ್ರೆ ಅದನ್ನ ಈಸಿಯೆಸ್ಟ್ ಆಗಿ ಸಿಗೋಂಗೆ ಮಾಡ್ಬೇಕಾಗಿರೋದು ಕೂಡ ಸರ್ಕಾರದ ಹೊಣೆಗಾರಿಕೆ ಆಗಿದೆ. ಕೇವಲ ಈ 10%ಗೂ ಕೂಡ ಇನ್ನು ರೀಚ್ ಆಗಿಲ್ಲ, ಕೇವಲ ಮೂರು ತಿಂಗಳಲ್ಲಿ 90% ರೀಚ್ ಆಗ್ತಾರ ಅನ್ನುವಂತ ಅನುಮಾನವೂ ಕಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.